तीव्र कुतूहल केरळिसिद बेलगावी द्वि सदस्य विधान परिषत् चुनावणेयल्लि पक्षेतर अभ्यर्थियागि स्पर्धिसिद लखन जारकिहोळि जय गळिसिद्दारे। ई जयद बेन्नल्ले बिजेपि विरुद्ध तिरुगुबिद्दिद्दु राज्य राजकारणदल्लि होस बाम्ब् सिडिसिद्दारे। डिके शिवकुमार अवरोंदिगे म्याच् फिक्सिंग् माडिकोंडिद्दरिंदागि जिल्लेय विधान परिषत् चुनावणेयल्लि बिजेपि अभ्यर्थि महांतेश् कवटिमठ सोतरु एंदु पक्षेतर अभ्यर्थियागि स्पर्धिसि गेलुवु साधिसिद लखन जारकिहोळि आरोपिसिदरु। ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಲಖನ್, ಡಿಕೆ ಶಿವಕುಮಾರ್ ಜೊತೆ ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡಿದ್ದರಿಂದ ಬಿಜೆಪಿ ಸೋಲಾಗಿದೆ, ಫಿಕ್ಸಿಂಗ್ ಮಾಡಿಕೊಳ್ಳದಿದ್ದರೆ ನಾನು ಗೆಲ್ಲುತ್ತಿದ್ದೆ, ಬಿಜೆಪಿ ಗೆಲ್ಲುತ್ತಿತ್ತು, ಕಾಂಗ್ರೆಸ್ನವರೇ ಮೋಸ ಮಾಡಿದ್ದಾರೆ ಎಂದರು। 13 ಜನ ಬಿಜೆಪಿ ಶಾಸಕರು, ಇಬ್ಬರು ಎಂಪಿಗಳಿದ್ದಾರೆ, ಒಬ್ಬ ರಾಜ್ಯಸಭಾ ಸದಸ್ಯರಾಗಿದ್ದಾರೆ, ಯಾರ ಮೇಲೂ ಆರೋಪ ಮಾಡುವುದಿಲ್ಲ, ಇನ್ನೊಬ್ಬರ ಮೇಲೆ ಹಾಕುತ್ತಿದ್ದಾರೆ। ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ ನಿಯತ್ತಾಗಿ ಬಿಜೆಪಿ ಅಭ್ಯರ್ಥಿ ಪರ ಕೆಲಸ ಮಾಡಿದ್ದಾರೆ ಎಂದು ಸ್ಪಷ್ಟನೆ ನೀಡಿದ್ದಾರೆ। ಮಹಂತೇಶ್ ಕವಟಿಮಠ ಸೋಲಿಗೆ ಬಿಜೆಪಿ ನಾಯಕರು ಡಿಕೆ ಶಿವಕುಮಾರ್ ಜೊತೆ ಓಪನ್ ಮಾಡಿಕೊಂಡಿದ್ದೆ ಕಾರಣ ಎಂದು ಆರೋಪಿಸಿದರು। ಅವರು 5 ಮತ್ತು 6ನೇ ತಾರೀಕಿಗೆ ಮ್ಯಾಚ್ ಫಿಕ್ಸಿಂಗ್ ನಡೆದಿದೆ ಎಂದರು। ಈ ಕುರಿತು ಬಿಜೆಪಿ ಹೈಕಮಾಂಡ್ಗೆ ಸಹೋದರರು ಗಮನಕ್ಕೆ ತರುತ್ತಾರೆ। ಜಾರಕಿಹೊಳಿ ಸಹೋದರರಿಗೆ ಕೆಟ್ಟ ಹೆಸರು ತರುವ ಒಪ್ಪಂದ ಮಾಡಿಕೊಂಡು ಬಿಜೆಪಿ ಸೋಲಾಗಿದೆ ಎಂದು ಲಖನ್ ಜಾರಕಿಹೊಳಿ ಸಹೋದರರ ರಕ್ಷಣೆಗೆ ನಿಂತಿದ್ದಾರೆ।